ಎಸಿಎಂ ಅಭಿಯಾನದಿಂದ ಕಂಗೆಟ್ಟಂತಹ ರಾಜ್ಯ ಬಿಜೆಪಿ ಸರ್ಕಾರ ಡರ್ಟಿ ಪಾಲಿಟಿಕ್ಸ್ ಮಾಡುತ್ತಿದೆ. ಅರ್ಥಾತ್ ಮುಖ್ಯಮಂತ್ರಿಯವರು ಹೇಳುವ ಪ್ರಕಾರ ಕಾಂಗ್ರೆಸ್ ಪಕ್ಷ ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದೆ. ವಾಸ್ತವವಾಗಿ ಮುಖ್ಯಮಂತ್ರಿಗಳು ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ. ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ತಾವು ಹೇಳುವ ಪ್ರಕಾರ ತಾನು ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿ ಆದುದರಿಂದ ನನ್ನ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಿಮ್ಮಲ್ಲಿ ನಾವು ಪ್ರಶ್ನೆ ಮಾಡಬೇಕು, ತಾವು ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳೇ ಅಥವಾ ಇಡೀ ರಾಜ್ಯದ ಮುಖ್ಯಮಂತ್ರಿಗಳೇ? ನೀವು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು, ಆದ್ದರಿಂದ ಓರ್ವ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ತಾವು ಈ ಮಾತನ್ನು ಆಡಬಾರದಿತ್ತು. ಮುಖ್ಯಮಂತ್ರಿಯಾಗಿ ಇಡೀ ಸರಕಾರದ ಉತ್ತರದಾಯಿತ್ವ ತಮ್ಮದು ಎಂಬುದು ತಾವು ಮರೆತದ್ದಂತಿದೆ ಎಂಬುದು ಕೂಡ ಇಲ್ಲಿ ಉಲ್ಲೇಖನೀಯ. ಜಿಷ್ಟರವರೆಗೆ ತಮ್ಮ ಆಡಳಿತದಲ್ಲಿ ಸೋ ಕಾಲ್ಡ್ ಡಿವೈಡ್ ಆ್ಯಂಡ್ ರೂಲ್, ಐ ಮೀನ್ ಇನ್ ದ ನೇಮ್ ಆಫ್ ರಿಲಿಜಿಯನ್, ಇನ್ ದ ನೇಮ್ ಆಫ್ ಕಾಸ್ಟ್, ಇನ್ ದ ನೇಮ್ ಆಫ್ ಫುಡ್, ನೀವು ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ಆಹಾರ ಪದ್ಧತಿಯ ಆಧಾರದಲ್ಲಿ ಜನರನ್ನು ಡಿವೈಡ್ ಆ್ಯಂಡ್ ರೂಲ್, ವಿಭಜನೆ ಮಾಡಿ ಅಧಿಕಾರವನ್ನು ಅನುಭವಿಸಿದ್ದೀರಿ. ಈಗ ಈ ಡಬಲ್ ಎಂಜಿನ್ ಸರಕಾರ ಡೈವರ್ಟ್ ಆ್ಯಂಡ್ ರೂಲ್ಗೆ ಕೈ ಹಾಕಿದೆ. ಅರ್ಥಾತ್ ಈಗ ಎನ್ ಐ ಎ ಹಾಗೂ ಸಿ ಬಿ ಐ, ಇ ಡಿ ಎಲ್ಲವನ್ನು ಒಂದು ಸಮುದಾಯದ ಅಥವಾ ಹಲವು ಸಂಘಟನೆಗಳ ಮೇಲೆ ಚೂಬಿಟ್ಟು ತಮ್ಮ ಪೇಸಿಎಂ ಅಭಿಯಾನದಿಂದ ಕಂಗೆಟ್ಟು ಅದನ್ನು ಮತ್ತೊಂದೊಡೆಗೆ ಡೈವರ್ಟ್ ಮಾಡುವಂತಹ ಪ್ರಯತ್ನಕ್ಕೆ ತಾವು ಕೈ ಹಾಕಿದ್ದೀರಿ. ದಿಸ್ ಇಸ್ ಕಾಲ್ಡ್ ಡರ್ಟಿ ಪಾಲಿಟಿಕ್ಸ್. ಥ್ಯಾಂಕ್ ಯು.